ಪಟ್ಟಣದ ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ನೀರಿನ ಪೈಪು ಒಡೆದು ಕುಡಿಯುವ ನೀರು ಪೋಲಾಗುತ್ತಿದ್ದು ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದ ಕೊಲ್ಲಿ ವೃತ್ತದ ಬಳಿ ಪೈಪ್ ಒಡೆದು ಹೋಗಿ ನೀರು ಚರಂಡಿ ಸೇರುತ್ತಿದ್ದರೂ ತಲೆ ಕೆಡಿಸಿಕೊಳ್ಳದ ಪುರಸಭಾ ಅಧಿಕಾರಿಗಳು ಬೇಜವಾಬ್ದಾರಿತನವನ್ನು ಪ್ರದರ್ಶಿಸುತ್ತಿದ್ದಾರೆ ಎಂದು ನಾಗರಿಕರು ದೂರಿದ್ದಾರೆ. ಮದ್ದೂರಿನ ಶಿವಪುರಕ್ಕೆ ಪೂರೈಕೆಯಾಗುವ ಕುಡಿಯುವ ನೀರು ಪೈಪ್ ಒಡೆದು ತಿಂಗಳು ಕಳೆದಿದೆ. ಎಷ್ಟೇ ಬಾರಿ ಮನವಿ ಮಾಡಿದರೂ ಪ್ರಯೋಜನವಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ನೀರಿನ ಪೈಪ್ ಸರಿಪಡಿಸುವಂತೆ ಸಾರ್ವಜನಿಕರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಮದ್ದೂರು ಪಟ್ಟಣದಲ್ಲಿ ಕೊಲ್ಲಿ ಸರ್ಕಲ್ ಪುರಸಭೆ ವ್ಯಾಪ್ತಿಗೆ ಸಂಬಂಧಪಟ್ಟಂತದ್ದು. ಆ ಶಿವಪುರಕ್ಕೆ ಸೇರುವ ಹೋಗಬೇಕಿರುವಂತಹ ಕುಡಿಯುವ ನೀರು ಎಷ್ಟು ಮಹಾತ್ಮ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಕೊಲ್ಲಿ ಸರ್ಕಲ್ ಅಲ್ಲಿ ಪೈಪ್ ಶಿವಪುರಕ್ಕೆ ಹೋಗುವಂತಹ ಕುಡಿಯುವ ನೀರಿನ ಪೈಪ್ ಒಡೆದೋಗಿ ತುಂಬಾನೇ ದಿನಗಳಾಗಿದೆ. ಅದು ಪೋಲಾಗಿ ಕೊಲ್ಲಿ ಸರ್ಕಲ್ ಬಳಿ ಹರಿಯುವ ನೀರಿಗೆ ಸೇರುತ್ತಿದೆ. ಹಾಗಾಗಿ ಈ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಪುರಸಭೆಯವರು ಹೋಗಿ ಈ ಕೂಡಲೇ ಅದನ್ನ ಸರಿಪಡಿಸಬೇಕು ಅಂತ ಅವರಲ್ಲಿ ಮನವಿ ಮಾಡ್ಕೋತೀವಿ. ಅದನ್ನೇನಾರ ಸರಿಪಡಿಸಲಿಲ್ಲ ಅಂದ್ರೆ ಮುಂದೆ ಒಂದು ದಿವಸ ಪುರಸಭೆಯವ್ರಿಗೆ ಎಚ್ಚರಿಸಿಕೆ ಕೊಡ್ತಾ ಇದೀವಿ. ಆ ಎಚ್ಚೆತ್ತುಗಳನ್ನು ಹೋಗಿ ಆ ಕೆಲಸ ಸರಿ ಮಾಡಿಲ್ಲ ಅಂದ್ರೆ DS4 ಕರ್ನಾಟಕದಿಂದ ಉಗ್ರ ಹೋರಾಟವನ್ನು ಹಮ್ಮಿಕೋಬೇಕಾಗುತ್ತೆ. ಈ ಕೂಡಲೇ ಪುರಸಭೆಯವ್ರಿಗೆ ಮನವಿ ಮಾಡ್ತಿದ್ದೀವಿ, ದಯಮಾಡಿ ಅದನ್ನ ಈ ಕೂಡಲೇ ಸರಿ ಮಾಡಬೇಕು ಅಂತ ಕೇಳ್ಕೊತೀನಿ. ನಿಮ್ಮ ಹೆಸರು? ನಮ್ಮ ಹೆಸರು ಆನಂದ್ ಅಂತೇಳಿ, DS4 ಕರ್ನಾಟಕ ತಾಲೂಕು ಅಧ್ಯಕ್ಷ.